नमस्ते मक्कले, मूरने तरगतिया गणित पाठ भाग के एल्ला मक्कलन्नु स्वागतिसुत्ता इद्देने। इवत्तु नावु नाल्कने पाठद एरडने भागवन्नु माडुत्ता इद्देवे। पाठद हेसरु निमगे गोत्तिरबहुदल्ल, आकृतिगळु सेरुवाग। कळेद पाठदल्लि अनेक विचारगळन्नु नावु कलितिद्देवे। ಏನು ಕಲಿತಂತಹ ವಿಚಾರಗಳು? ನಮ್ಮ ಸುತ್ತಮುತ್ತಲು ಹಲವಾರು ಆಕೃತಿಗಳನ್ನು ನಾವು ಕಾಣುತ್ತೇವೆ ಅಂತ ಹೇಳಿ, ಪರಿಸರದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಸಾಕಷ್ಟು ಆಯತ, ವೃತ್ತ ಅಥವಾ ಉರುಟು, ತ್ರಿಕೋನಗಳು ಕಾಣಸಿಗುತ್ತವೆ ಅಂತ ಹೇಳಿ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಮಕ್ಕಳೇ ನೋಡಿ, ಈ ಒಂದು ಆಕೃತಿ ಯಾವುದಂತ ಹೇಳಬಹುದಾ? ಕಳೆದ ತರಗತಿಯಲ್ಲಿ ನಿಮಗೆ ಪರಿಚಯಿಸಿದಂತ ಆಕೃತಿ ಯಾವುದಿದು? ಎಸ್, ಆಯತ ಅಲ್ವಾ? ಆಯತಕ್ಕೆ ನಾಲ್ಕು ಬದಿಗಳಿವೆ, ನಾಲ್ಕು ಮೂಲೆಗಳಿವೆ, ಮೂಲೆಗಳು ನೆಟ್ಟಗಾಗಿವೆ, ವಿರುದ್ಧ ಬದಿಗಳು ಸಮಾನವಾಗಿವೆ. ಇಷ್ಟು ವಿಚಾರಗಳು ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲು ಇಂತಹ ಅನೇಕ ಈ ಆಕಾರದ ಅನೇಕ ವಸ್ತುಗಳಿವೆ ಅಂತ ಹೇಳಿ ನಾವು ಕಂಡುಕೊಂಡಿದ್ದೇವೆ. ಇನ್ನು ಎರಡನೇದಾಗಿ ನಾವು ಕಲಿತದ್ದು ಯಾವುದು? ಎರಡನೇ ಆಕೃತಿ ಯಾವುದು? ತ್ರಿಕೋನ ಅಲ್ವಾ? ಯಾವ ಆಕೃತಿ? ತ್ರಿಕೋನ. ತ್ರಿಕೋನದ ವಿಶೇಷತೆ ಏನು? ಇದಕ್ಕೆ ಮೂರು ಬದಿಗಳಿವೆ. ತ್ರಿಕೋನಕ್ಕೆ ಮೂರು ಬದಿಗಳಿವೆ, ಮೂರು ಮೂಲೆಗಳಿವೆ. ತ್ರಿಕೋನಕ್ಕೆ ಮೂರು ಮೂಲೆಗಳಿವೆ. ತ್ರಿಕೋನದ ಬದಿಗಳ ಉದ್ದ ತ್ರಿಕೋನದ ಮೂಲೆಗಳ ಅಳತೆಗೆ ಹೊಂದಿಕೊಂಡು ಬೇರೆ ಬೇರೆ ರೀತಿಯ ತ್ರಿಕೋನಗಳಿವೆ, ಬೇರೆ ಬೇರೆ ರೀತಿಯ ಹೆಸರುಗಳಿರುವ ತ್ರಿಕೋನಗಳಿವೆ ಅಂತೇಳಿ ನಮಗೆ ಗೊತ್ತಾಗಿದೆ. ಆಮೇಲೆ ನಾವು ಕಲಿತದ್ದು ಯಾವುದರ ಕುರಿತು? ವೃತ್ತದ ಕುರಿತು ಅಲ್ವಾ? ನಮ್ಮ ಸುತ್ತಮುತ್ತಲು ಹೆಚ್ಚು ಕಾಣಸಿಕ್ಕುವ ಆಕೃತಿಯಿಂದ ಹೇಳಿದರೆ ವೃತ್ತ. ಈ ರೀತಿಯ ವೃತ್ತಗಳನ್ನು, ಕೆಂಪು ಬಣ್ಣದಲ್ಲಿರುವುದು ವೃತ್ತ, ಇಂತಹ ವೃತ್ತಗಳ ಕುರಿತು ನಾವು ಕಲಿತಿದ್ದೇವೆ. ವೃತ್ತಗಳ ಕುರಿತು ಅಥವಾ ಉರುಟುಗಳ ಕುರಿತು ನಾವೊಂದು ಪದ್ಯವೂ ಹಾಡಿದ್ದೇವೆ ಅಲ್ವಾ? ಉರುಟುಗಳ ಕುರಿತು ಒಂದು ಪದ್ಯವೂ ಹಾಡಿದೆ. ಯಾವ ಪದ್ಯ? ದೋಸೆಯು ಉರುಟು, ಚಪಾತಿಯು ಉರುಟು, ಹೋಳಿಗೆಯಂತೂ ಉರುಟು ಉರುಟು ಅಂತೇಳಿ. ಆ ಪದ್ಯವನ್ನು ಇನ್ನೊಮ್ಮೆ ಕೇಳಿ ನೋಡಿ. ದೋಸೆಯು ಉರುಟು, ಚಪಾತಿ ಉರುಟು, ಬಣ್ಣದ ಲಾಡು ಉರುಟು ಉರುಟು. ದೋಸೆಯು ಉರುಟು, ಚಪಾತಿ ಉರುಟು, ಬಣ್ಣದ ಲಾಡು ಉರುಟು ಉರುಟು. ಪೂರಿಯು ಉರುಟು, ಚಕ್ಕುಲಿ ಉರುಟು, ಹೋಳಿಗೆಯಂತೂ ಉರುಟು ಉರುಟು. ಚಕ್ರವು ಉರುಟು, ಮುಚ್ಚಳ ಉರುಟು, ಪಾತ್ರೆಗಳಂತೂ ಉರುಟು ಉರುಟು. ಬಾವಿಯು ಉರುಟು, ಕೊಳವೆಯು ಉರುಟು, ರಿಂಗುಗಳಂತೂ ಉರುಟು ಉರುಟು. ಸೂರ್ಯನು ಉರುಟು, ಚಂದ್ರನು ಉರುಟು, ಭೂಮಿಯು ಅಂತೂ ಉರುಟು ಉರುಟು. ಸೂರ್ಯನು ಉರುಟು, ಚಂದ್ರನು ಉರುಟು, ಭೂಮಿಯು ಅಂತೂ ಉರುಟು ಉರುಟು. ಭೂಮಿಯು ಅಂತೂ ಉರುಟು ಉರುಟು. ಹೇಗಿತ್ತು ಪದ್ಯ? ಹಾ, ತುಂಬ ಸೊಗಸಾಗಿತ್ತಲ್ವಾ? ಅಂದರೆ ನಮ್ಮ ಸುತ್ತಮುತ್ತಲು ತುಂಬ ತಿಂಡಿಗಳಾಗಿರಲಿ, ಗ್ರಹಗಳಾಗಿರಲಿ, ಎಲ್ಲವೂ
ವೃತ್ತಾಕಾರದಲ್ಲಿ ಅಥವಾ ಉರುಟು ರೂಪದಲ್ಲಿ ನಮಗೆ ಕಾಣಸಿಗುತ್ತವೆ ಅಂತ ಹೇಳುವುದನ್ನು ಈ ಪದ್ಯದ ಮೂಲಕ ನಾವು ತಿಳಿಪಡಿಸಿದ್ದೇವೆ. ಸರಿ ಮಕ್ಕಳೇ, ಕಳೆದ ಕ್ಲಾಸಿನ ಬಗ್ಗೆ ನಾವು ಇಷ್ಟು ಒಂದು ಚರ್ಚೆ ಮಾಡಿದ್ದೇವೆ. ಇನ್ನು ಇವತ್ತಿನ ಕ್ಲಾಸ್ ನೋಡುವ, ಈ ಒಂದು ವಿಡಿಯೋ ನೋಡಿಕೊಂಡು ಬನ್ನಿ. ನಮಸ್ತೆ, ನನ್ನ ಹೆಸರು ತ್ರಿಷಾ. ನಾವೀಗ ಒಂದು ದೋಣಿಯನ್ನು ತಯಾರಿಸೋಣ. ಇದೊಂದು ಆಯತಾಕೃತಿಯ ಶೀಟ್ ಪೇಪರ್. ಇದನ್ನು ನಾವು ಮಧ್ಯಕ್ಕೆ ಮಡಚುವಾಗ ನಮಗೊಂದು ಆಯತಾಕೃತಿಯು ಸಿಗುತ್ತದೆ. ಮತ್ತೆ ಇದನ್ನು ಹೀಗೆ ಮಡಚೋಣ. ಮತ್ತೆ ಬಾಕಿ ಉಳಿದಿರುವ ಈ ಕೆಳಗಿನ ಬದಿಗಳನ್ನು ಹೀಗೆ ಮೇಲೆಗೆ ಮಡಚೋಣ. ಮತ್ತೆ ಇದನ್ನು ಹೀಗೆ ಮಡಚಬೇಕು. ಹೀಗೆ ಮಡಚಿದಾಗ ನಮಗೊಂದು ಚೌಕಾಕೃತಿಯು ಸಿಕ್ಕಿತು. ಇದನ್ನು ನಾವು ತ್ರಿಕೋನ ಆಕೃತಿಗೆ ಹೀಗೆ ಮಡಚಬೇಕು. ಆಗ ನಮಗೊಂದು ತ್ರಿಕೋನಾಕೃತಿಯು ಸಿಕ್ಕಿತು. ಇದನ್ನು ನಾವಿನ್ನು ಹೀಗೆ ಮಡಚೋಣ. ಮತ್ತೆ ಇದನ್ನು ಹೀಗೆ ಬಿಡಿಸೋಣ. ಬಿಡಿಸಿದಾಗ ನಮಗೊಂದು ದೋಣಿಯು ಸಿಕ್ಕಿತು. ಏನಿದೆ ವಿಡಿಯೋದಲ್ಲಿ? ವಿಡಿಯೋದಲ್ಲಿ ಏನಿದೆ? ತ್ರಿಷಾ ಎಂಬ ಹುಡುಗಿ ದೋಣಿ ಮಾಡಿದ್ದಾಳೆ ಅಲ್ವಾ. ತ್ರಿಷಾ ಎಂಬ ಹುಡುಗಿ ದೋಣಿ ಮಾಡಿದ್ದಾಳೆ. ಈ ದೋಣಿ ನೀವು ನೋಡಿದ್ದೀರಾ? ದೋಣಿ ನೀವು ಮಾಡಿದ್ದೀರಾ? ಹಾ, ಮಾಡಿರ್ಬೋದಲ್ವಾ. ಒಂದನೇ ತರಗತಿಯಲ್ಲಿ ಮಾಡಿದ್ದೀರಿ, ಎರಡನೇ ತರಗತಿಯಲ್ಲಿ ಮಾಡಿದ್ದೀರಿ, ಇನ್ನೀಗ ಮೂರನೇ ತರಗತಿಯಲ್ಲೂ ನೀವು ಮಾಡ್ತೀರಿ ಅಲ್ವಾ. ಈ ದೋಣಿ ನೀವು ಇಲ್ಲಿ ಮಾಡಬೇಕಾದ್ದು ಏನು? ದೋಣಿ ಮಾಡಿ ಅದನ್ನು ಬಿಡಿಸಬೇಕು, ಬಿಡಿಸಿ ನೋಡಬೇಕು. ನೀವು ಪತ್ರಗಳನ್ನು ಉಪಯೋಗಿಸಿಕೊಂಡು, ವಾರ್ತಾಪತ್ರಿಕೆಗಳನ್ನು ಉಪಯೋಗಿಸಿಕೊಂಡು ನೀವು ದೋಣಿ ಮಾಡಿರ್ಬೋದು ಅಲ್ವಾ. ಇವತ್ತು ಕೂಡ ಒಂದು ದೋಣಿಯನ್ನು ಮಾಡಬೇಕು, ಅಥವಾ ಇಂತಹ ಬಣ್ಣದ ಕಾಗದಗಳಿಂದ ನೀವು ದೋಣಿ ಮಾಡಬೇಕು. ದೋಣಿ ಮಾಡಿ ನೀವು ಅದನ್ನು ಬಿಡಿಸಬೇಕು, ಬಿಡಿಸಿ ನೋಡಬೇಕು ದೋಣಿಯನ್ನು. ದೋಣಿ ಮಾಡಿದ ಮೇಲೆ ಆ ಕಾಗದವನ್ನು ಬಿಡಿಸಿ ನೋಡಬೇಕು. ನೋಡಿ ಆ ಕಾಗದವನ್ನು, ಎಷ್ಟೊಂದು ಮಡಚುಗಳು ಕಾಣುತ್ತವೆ, ಎಷ್ಟೊಂದು ಗೆರೆಗಳು ಕಾಣುತ್ತವೆ. ಆಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈ ಮಡಚುಗಳ ಮೇಲೆ ನೀವು ಏನು ಮಾಡಬೇಕು, ಗೆರೆಗಳನ್ನು ಹಾಕಬೇಕು. ಗೆರೆಗಳನ್ನು ಹಾಕಿದಾಗ ನಿಮಗೆ ಅದರಲ್ಲಿ ತುಂಬ ಆಕೃತಿಗಳು ಲಭಿಸುತ್ತವೆ. ಗೆರೆಗಳು ಹಾಕಿದಾಗ ನಿಮಗೆ ತುಂಬ ಆಕೃತಿಗಳು ಸಿಗ್ತವೆ. ಅದು ತ್ರಿಕೋನ ಆಗಿರ್ಬೋದು, ಅಥವಾ ಚೌಕ ಆಗಿರ್ಬೋದು, ಅಥವಾ ಆಯತ ಆಗಿರ್ಬೋದು. ನೋಡಿ ನಾನು ಗೆರೆ ಹಾಕಿದ್ದು, ಅದರ ಮೇಲೆ ಗೆರೆ ಹಾಕಿದಾಗ ನೋಡಿ ಕಾಣಸಿಗುವುದು ಎಷ್ಟೊಂದು ಗೆರೆಗಳು ಅಲ್ವಾ. ಆ ಮಡಚುವಿಕೆಯ ಮೇಲೆ ಗೆರೆಗಳನ್ನು ಹಾಕಿದ್ದು ಹಾಗೆ, ಆಗ ತುಂಬ ತ್ರಿಕೋನಗಳನ್ನು ಕಾಣ್ತವೆ, ತುಂಬ ಚೌಕ ಆಯತಗಳನ್ನು ಕಾಣ್ತೇವೆ. ಈ ರೀತಿಯಲ್ಲಿ ನಮಗೆ ಚೌಕ ಆಯತಗಳನ್ನು ಅಥವಾ ತ್ರಿಕೋನಗಳನ್ನು ನಾವು ಈ ರೀತಿಯಲ್ಲಿ ಕಂಡು ಹುಡುಕಬಹುದು. ಮಕ್ಕಳೇ, ಇನ್ನು ನಮಗೆ ಒಂದು ಚಿತ್ರ ಮಾಡಿ ನೋಡೋಣ. ಒಂದು ಚಿತ್ರ, ಯಾವ ಚಿತ್ರ ಅಂತ ನೀವು ಹೇಳಬೇಕು. ನಾನು ನಿಮಗೆ ಹೇಳಿಕೊಡ್ತೇನೆ, ನಾನು ಹೇಳಿದಾಗಿ ನೀವು ಚಿತ್ರವನ್ನು ಮಾಡಬೇಕು. ನಿಮ್ಮಲ್ಲಿ ನೋಟ್ ಪುಸ್ತಕ ಇದೆಯಲ್ಲ, ಪೆನ್ಸಿಲ್ ಇದೆಯಲ್ಲ, ಸ್ಕೇಲ್ ಇದೆಯಲ್ಲ, ಇಲ್ಲದಿದ್ದರೆ ಎಲ್ಲ ತಗೊಂಡು ಬಂದು ಬೇಗ ನಾವೊಂದು ಚಿತ್ರ ಮಾಡೋಣ. ನಾನೀಗ ಆಕೃತಿಗಳನ್ನು ಒಳಗೊಂಡಂತಹ ಒಂದು ಚಿತ್ರ ಮಾಡ್ತೇನೆ, ನೀವು ಮಾಡಬೇಕು. ನಿಮ್ಮಲ್ಲಿ ಪೆನ್ಸಿಲು, ಸ್ಕೇಲು, ಪುಸ್ತಕ ಇದೆ ಅಲ್ವಾ? ಸರಿ, ಮಾಡೋಣ. ಮೊದಲಿಗೆ ಒಂದು ಗೆರೆ ಎಳಿಬೇಕು. ನಾನು ಎಳಿತೇನೆ, ನನ್ನ ಹಾಗೆ ನೀವು ಮಾಡಬೇಕು. ಗೆರೆ ನೋಡಿದಿರಲ್ಲ, ಇದು ಸಣ್ಣ ಗೆರೆಯ ದೊಡ್ಡ ಗೆರೆಯ? ದೊಡ್ಡ ಗೆರೆಯ. ಹ,
ಹಾಗಾದ್ರೆ ಇದನ್ನು ಸಣ್ಣದು ಮಾಡೋದು ಹೇಗೆ ನೋಡ್ತೀರಿ. ನೋಡಿ ಇನ್ನೊಂದು ಗೆರೆ ಎಳೆದಿದ್ದೇನೆ, ಆಗ ಮೊದಲನೇ ಗೆರೆಯು ಸಣ್ಣದಾಯಿತು, ಎರಡನೇ ಗೆರೆಯು ದೊಡ್ಡದಾಯಿತು. ಇನ್ನು ನೋಡಿ ಇನ್ನೊಂದು ಗೆರೆ ಎಳಿತಾ ಇದ್ದೇನೆ, ನೋಡಿ ಯಾವ ಚಿತ್ರ ಅಂತ ಹೇಳಿ ಗೊತ್ತಾಯ್ತಾ? ಆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡ ಇನ್ನೊಂದು ಗೆರೆ ಎಳೆದಾಗ ಈ ಚಿತ್ರ ಯಾವುದು ಅಂತ ಹೇಳಿ ನಿಮಗೆ ಸರಿಯಾಗಿ ಗೊತ್ತಾಗ್ಬೋದು. ಏನಾಯ್ತು ಮಕ್ಕಳ ಇದು? ಹಾ, ಒಂದು ದೋಣಿ ಆಕಾರ ಬಂತಲ್ಲೋ. ಇನ್ನು ಕೆಲವು ಗೆರೆಗಳನ್ನು ಎಳಿತೇನೆ, ಕೆಲವು ಆಕೃತಿಗಳನ್ನು ಮಾಡ್ತೇನೆ, ಸರಿಯಾ? ನೋಡಿ ಮಕ್ಕಳೇ, ಚಿತ್ರ ಎಷ್ಟು ಮಾಡಿದ್ದೀರಲ್ಲ, ಇದರಲ್ಲಿ ನೋಡಿ ಆಯತಗಳಿವೆ, ಅದೇ ರೀತಿಯಲ್ಲಿ ತ್ರಿಕೋನಗಳಿವೆ ಅಲ್ವಾ? ಸರಿ, ಇನ್ನೂ ನಾನು ಮಾಡ್ತಾ ಇದ್ದೇನೆ. ಪುನಃ ಮೂರು ಆಯತಗಳನ್ನು, ಸಣ್ಣ ಸಣ್ಣ ಆಯತಗಳನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಮಾಡ್ತಾ ಇರಬೇಕು ಚಿತ್ರವನ್ನು. ಇಲ್ಲಿ ಒಂದು ತ್ರಿಕೋನ ಮಾಡಿದ್ದೇನೆ, ಇನ್ನು ಕೆಲವು ಸಣ್ಣ ವೃತ್ತಗಳನ್ನು ಅಥವಾ ಉರುಟುಗಳನ್ನು ನಾವು ಇದರಲ್ಲಿ ಮಾಡಬೇಕು. ಈಗ ನಿಮಗೆ ಸರಿಯಾಗಿ ಗೊತ್ತಾಗಬಹುದು, ಒಂದು ಹಡಗಿನ ಚಿತ್ರ ಇಲ್ಲಿ ಬರ್ತಾ ಇದೆ. ಇನ್ನು ಕೂಡ ಇದನ್ನು ಉತ್ತಮಪಡಿಸಲಿಕ್ಕೆ ಕೆಲವು ಡಿಸೈನ್ಗಳನ್ನು ಇದರಲ್ಲಿ ನಮಗೆ ಮಾಡಬಹುದು. ಇಲ್ಲಿ ನೋಡಿ, ಮೂರು ವೃತ್ತಗಳನ್ನು ನಾನು ಇದರಲ್ಲಿ ಎಳೆದಿದ್ದೇನೆ. ನಿಮಗೆ ಬೇಕಾದ್ರೆ ನಾಣ್ಯಗಳನ್ನು ಉಪಯೋಗಿಸಿಕೊಂಡು ಈ ಚಿತ್ರವನ್ನು ಮಾಡಿದರೆ ಇನ್ನಷ್ಟು ಚಂದವಾಗಿ ಚಿತ್ರ ಕಾಣುತ್ತದೆ. ನೀವು ಕೂಡ ಇಂತಹ ಒಂದು ಚಿತ್ರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡಬೇಕು. ಚಿತ್ರ ಮಾತ್ರ ಮಾಡಿದರೆ ಸಾಲದು, ನೀವು ಅದಕ್ಕೆ ಬಣ್ಣವನ್ನು ಕೊಡಬೇಕು. ಹಾ ನೋಡಿ ಹೇಗಿದೆ ಚಿತ್ರ, ಯಾವುದರ ಚಿತ್ರ ಇದು? ಹಡಗಿನ ಚಿತ್ರ ಅಲ್ವಾ, ಹಡಗಿನ ಚಿತ್ರ. ಆದರೆ ಇದರಲ್ಲಿ ಇರುವುದು ನೋಡಿ ಎಲ್ಲ ಆಕೃತಿಗಳು, ಎಲ್ಲ ಆಕೃತಿಗಳು. ಯಾವೆಲ್ಲ ಆಕೃತಿಗಳಿವೆ ಇದರಲ್ಲಿ ಒಮ್ಮೆ ನೋಡಿ. ಆಯತ ಇದೆ, ತ್ರಿಕೋನ ಇದೆ, ವೃತ್ತ ಇದೆ. ಆಯತ ಇದೆ, ತ್ರಿಕೋನ ಇದೆ, ವೃತ್ತ ಇದೆ. ಈ ಆಕೃತಿಗೆ ಬಣ್ಣ ಕೊಟ್ಟರೋ? ಬಣ್ಣ ಕೊಟ್ಟರೆ ಹೇಗಿರ್ಬೋದು ನೋಡಮ್ಮೆ, ಬಣ್ಣ ಕೊಡಿ ನೀವು. ಬಣ್ಣ ಇದೆಯಲ್ಲ ನಿಮ್ಮಲ್ಲಿ, ಕ್ರಯೋನ್ಸ್ ಇದೆಯಲ್ಲ, ಕ್ರಯೋನ್ಸಿಂದ ಚಂದ ಮಾಡಿ ಒಮ್ಮೆ ಬಣ್ಣ ಕೊಡಿ. ಹೇಗಾಗ್ತದೆ ನಿಮ್ಮ ಚಿತ್ರ ನೋಡ? ಮತ್ತೆ ಕೊಡ್ತೀರಾ? ಸರಿ ಮತ್ತೆ ಕೊಡಿ, ನಾನು ಬಣ್ಣ ಕೊಟ್ಟಿದ್ದೇನೆ. ಈಗಲಿ ನೀವು ಆ ಚಿತ್ರವನ್ನು ನೋಡಿ, ನೋಡಿ ಚಿತ್ರ ಹೇಗಿದೆ, ಚಂದವಾದ ಹಡಗಿನ ಚಿತ್ರ. ಈ ಚಿತ್ರದಲ್ಲಿ ನೋಡಿ ಏನೆಲ್ಲ ಇವೆ, ಚಿತ್ರದಲ್ಲಿ ಏನೆಲ್ಲ ಇವೆ ನೋಡಿ, ಚಿತ್ರದಲ್ಲಿ ಏನೆಲ್ಲ ಇವೆ? ಆಯತ ಇದೆ, ತ್ರಿಕೋನ ಇದೆ, ವೃತ್ತ ಇದೆ ಅಲ್ವಾ, ಬೇರೆ ಬೇರೆ ಆಕೃತಿಗಳಿವೆ. ನೀವಿನ್ನು ಮಾಡಬೇಕಾದ್ದು ಇದರಲ್ಲಿ ಎಷ್ಟು ತ್ರಿಕೋನಗಳಿವೆ, ಎಷ್ಟು ವೃತ್ತಗಳಿವೆ, ಎಷ್ಟು
ಆಯತಗಳಿವೆ ಅಂತೇಳಿ ಎಣಿಸಿ ಬರಿಬೇಕು. ಆ ಚಿತ್ರದ ಕೆಳಗೋ ಅಥವಾ ನಿಮ್ಮ ನೋಟ್ ಪುಸ್ತಕದಲ್ಲಿಯೋ ಬೇರೆ ಎಲ್ಲಿಯಾದರೂ ನೀವು ಈ ಚಿತ್ರದಲ್ಲಿರುವಂತಹ ಆಯತಗಳು, ತ್ರಿಕೋನಗಳು, ವೃತ್ತಗಳು ಎಷ್ಟಿವೆ ಅಂತೇಳಿ ಎಣಿಸಿ ಬರಿಬೇಕು. ನೋಡಿ ವೃತ್ತಗಳೆಷ್ಟಿವೆ, ವೃತ್ತಗಳೆಷ್ಟಿವೆ ಎಣಿಸಿ ನೋಡಿ. ಇಲ್ಲಿ ಐದು ವೃತ್ತಗಳು, ಮೇಲ್ಭಾಗದಲ್ಲಿ ಐದು ವೃತ್ತಗಳು, ಕೆಳಗೆ ಮೂರು ವೃತ್ತಗಳು. ಆಗ ಒಟ್ಟೆಷ್ಟಾಯಿತು, ಐದು ಮೂರು ಎಂಟು ವೃತ್ತಗಳು ಅಲ್ವಾ. ಎಂಟು ವೃತ್ತಗಳಿವೆ. ತ್ರಿಕೋನಗಳು ಎಷ್ಟಿವೆ, ಒಂದು ಎರಡು ಮೂರು ನಾಲ್ಕು ಐದು, ಐದು ತ್ರಿಕೋನಗಳಿವೆ. ಆಯತಗಳನ್ನು ಎಣಿಸಿ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು, ಕೆಲವೊಮ್ಮೆ ಹೆಚ್ಚಿರ್ಬೋದು ನಿಮಗೆ ಕಾಣ್ಬೋದು, ಆರು ಆಯತಗಳಿವೆ. ಹೀಗೆ ಈ ಒಂದು ಚಿತ್ರದಲ್ಲಿ ನಮಗೆ ತುಂಬ ಆಕೃತಿಗಳನ್ನು ಕಾಣಬಹುದು. ಇನ್ನು ಮಕ್ಕಳೇ, ನೀವು ಇದಲ್ಲದೆ ನೀವು ಬೇರೆ ಕೆಲವು ಚಿತ್ರಗಳನ್ನು ರಚಿಸಬೇಕು, ನಿಮ್ಮ ಭಾವನೆಗೆ ಬಂದಂತಹ ಕೆಲವು ಚಿತ್ರಗಳನ್ನು ರಚಿಸಬೇಕು. ಅದು ಮನುಷ್ಯನ ಚಿತ್ರ ಆಗಿರ್ಬೋದು, ಪ್ರಾಣಿಗಳ ಚಿತ್ರ ಆಗಿರ್ಬೋದು, ವಾಹನಗಳ ಚಿತ್ರ ಆಗಿರ್ಬೋದು, ಯಾವುದೇ ಚಿತ್ರಗಳಾಗಿರ್ಬೋದು. ಅದನ್ನು ನೀವು ಚಿತ್ರ ಮಾಡಿ ಬಣ್ಣ ಕೊಟ್ಟು ಆ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ, ಎಷ್ಟು ವೃತ್ತಗಳಿವೆ ಅಥವಾ ಎಷ್ಟು ಉರುಟುಗಳಿವೆ, ಎಷ್ಟು ಆಯತಗಳಿವೆ ಅಂತೇಳಿ ನೀವು ಬರಿಬೇಕು. ಅಂದರೆ ನಿಮಗೆ ತ್ರಿಕೋನಗಳನ್ನು, ಆಯತಗಳನ್ನು, ಆಮೇಲೆ ಉರುಟುಗಳನ್ನು ನಿಮಗೆ ಗುರುತಿಸಲಿಕ್ಕೂ ಎಣಿಸಲಿಕ್ಕೂ ಗೊತ್ತಾಗಬೇಕು. ಆ ರೀತಿಯಲ್ಲಿ ನೀವು ಮಾಡಬೇಕು. ಅದನ್ನೊಂದು ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳಿ, ಆಮೇಲೆ ಮಾಡಿ ನಿಮ್ಮ ಟೀಚರ್ಸಿಗೆ ಕಳಿಸಬೇಕು. ಇನ್ನು ಈ ಆಕೃತಿಗಳನ್ನು ನಮಗೆ ಚಾರ್ಟ್ ಕತ್ತರಿಸಿ ಮಾಡ್ಬೋದು. ಚಾರ್ಟುಗಳನ್ನು ಕತ್ತರಿಸಿ ಅದನ್ನು ಚಂದ ಮಾಡಿ ಇನ್ನೊಂದರಲ್ಲಿ ಅಂಟಿಸಿ, ಆಕೃತಿಗಳನ್ನು ಅಂಟಿಸಿ ಅದರಿಂದ ವಿವಿಧ ರೂಪಗಳನ್ನು, ವಿವಿಧ ಚಿತ್ರಗಳನ್ನು ನಮಗೆ ಮಾಡ್ಬೋದು. ಅಂತಹ ಒಂದು ಚಿತ್ರ ನಾನು ಮಾಡಿದ್ದೇನೆ ನೋಡಿ. ಯಾವ ಚಿತ್ರ ಇದು? ಸುಂದರವಾದ ಒಂದು ಮನೆಯ ಚಿತ್ರ ಅಲ್ವಾ. ಒಂದು ಮನೆಯ ಚಿತ್ರ ನೋಡಿ, ಯಾವೆಲ್ಲ ಆಕೃತಿಗಳಿವೆ ಇದರಲ್ಲಿ, ಯಾವೆಲ್ಲ ಆಕೃತಿಗಳಿವೆ ನೋಡಿ ಚಿತ್ರದಲ್ಲಿ, ಯಾವೆಲ್ಲ ಆಕೃತಿಗಳಿವೆ? ಆಯತ ಇದೆ ಅಲ್ವಾ, ಆಯತಗಳಿವೆ, ವೃತ್ತಗಳಿವೆ, ತ್ರಿಕೋನಗಳಿವೆ. ಆಯತ ವೃತ್ತ ಅಥವಾ ಆಯತ ಉರುಟು ತ್ರಿಕೋನಗಳನ್ನು ಉಪಯೋಗಿಸಿ ಮಾಡಿದಂತಹ ಒಂದು ಮನೆ ಅಲ್ವಾ. ಮಾಡು ನೋಡಿ, ತ್ರಿಕೋನಗಳಾಗಿವೆ. ಆಮೇಲೆ ಗೋಡೆ ನೋಡಿ, ಕಿಟಕಿ ನೋಡಿ, ಬಾಗಿಲು ನೋಡಿ, ಎಲ್ಲ ಆಯತಗಳಾಗಿವೆ. ಆಮೇಲೆ ಅಡಿಪಾಯ ನೋಡಿ, ಆಯತ ಆಗಿದೆ. ಹಾಗಾದರೆ ನೀವು ಇದರಲ್ಲಿ ಎಷ್ಟು ವೃತ್ತಗಳಿವೆ? ವೃತ್ತಗಳು ಇದೆ ನೋಡಿ ಅಲ್ವಾ. ಮನೆಯ ಸೌಂದರ್ಯವನ್ನು ವರ್ಧಿಸಲಿಗೋಸ್ಕರ ಮನೆಯೊಳಗೆ ಗಾಳಿ ಹೋಗಲಿಕ್ಕೆ ಬೇಕಾಗಿ ಏನು ಮಾಡಿದ್ದಾರೆ, ಮೇಲೆ ವೃತ್ತಾಕಾರದಲ್ಲಿ ತೂತುಗಳನ್ನು ಅಥವಾ ವೃತ್ತಾಕಾರದಲ್ಲಿ ಡಿಸೈನ್ಗಳನ್ನು ಮಾಡಿದ್ದಾರೆ ಅವರು ಅಲ್ವಾ. ಹಾಗಾಗಿ ಎಷ್ಟು ವೃತ್ತಗಳಿವೆ ಈ ಚಿತ್ರದಲ್ಲಿ ಎಣಿಸಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ವೃತ್ತಗಳೆಷ್ಟು? ಆಮೇಲೆ ಇದರಲ್ಲಿ ಆಯತಗಳೆಷ್ಟು? ಆಮೇಲೆ ಇದರಲ್ಲಿ ತ್ರಿಕೋನಗಳೆಷ್ಟು ಅಂತೇಳಿ ನೀವು ಬರಿಬೇಕು. ಆಮೇಲೆ ಅಷ್ಟು ಮಾಡಿದರೆ ಸಾಲದು, ನೀವು ಈ ಚಿತ್ರವನ್ನು ಮಾಡಬೇಕು. ಈ ಚಿತ್ರವನ್ನು ಮಾಡುವುದು ಹೇಗೆ? ಒಂದು ಬಿಳಿಯಾದ ಚಾರ್ಟ್ ಪೇಪರ್ ಬೇಕು, ಅದರ ಜೊತೆಗೆ ಬೇರೆ ಬೇರೆ ಬಣ್ಣದ ಚಾರ್ಟ್ ಪೇಪರ್ಗಳು ಬೇಕು. ಬೇರೆ ಚಾರ್ಟ್ ಪೇಪರ್ಗಳಿಂದ ಇಂತಹ ಆಕೃತಿಗಳನ್ನು ಕತ್ತರಿಸಬೇಕು. ಕತ್ತರಿಸಿದ ಮೇಲೆ ಇಂತಹ ಚಿತ್ರಗಳನ್ನು, ಆ ಕತ್ತರಿಸಿದ ಆಕೃತಿಗಳನ್ನು ಅಂಟಿಸಿ ಇಂತಹ ಮನೆಗಳನ್ನು ಮಾಡಬೇಕು. ನಾನು ಆಗ ಹೇಳಿದಾಗೆ ಮನೆಗಳು ಮಾತ್ರ ಅಲ್ಲ, ಏನೆಲ್ಲ ಮಾಡ್ಬೋದು? ವಾಹನಗಳ ಚಿತ್ರ ಮಾಡ್ಬೋದು, ಪ್ರಾಣಿಗಳ ಚಿತ್ರ ಮಾಡ್ಬೋದು, ಬೇರೆ ಬೇರೆ ನಿಮ್ಮ ಭಾವನೆಗೆ ಹೊಂದಿಕೊಂಡು ಇಂತಹ ಚಿತ್ರಗಳನ್ನು ಮಾಡಬೇಕು. ಮಾತ್ರ ಆಕೃತಿಗಳದ್ದು ಮಾತ್ರ ಆಗಿರಬೇಕು. ಆಕೃತಿಗಳನ್ನು ಉಪಯೋಗಿಸಿಕೊಂಡು ನೀವು ಇಂತಹ ಚಿತ್ರಗಳನ್ನು ಮಾಡಬೇಕು. ನೀವು ಮಾಡ್ತೀರಿ, ಮಾಡಿ ಅದರ ಫೋಟೋ ತೆಗೆದು ನಿಮ್ಮ ಟೀಚರ್ಸಿಗೆ ಕಳಿಸ್ತೀರಿ. ನಾನು ನಿನ್ನೆ ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಒಳ್ಳೊಳ್ಳೆ ಚಿತ್ರಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ಅದನ್ನು ಪ್ರದರ್ಶಿಸುತ್ತೇವೆ. ನೀವು ಅದನ್ನು ಮಾಡಬೇಕು. ನಿಮ್ಮ ಮನೆಯ ಹಿರಿಯ ಮಕ್ಕಳ ಅಣ್ಣ ತಕ್ಕಂದಿರ ಸಹಾಯವನ್ನು ಅದಕ್ಕೆ ಪಡೆದುಕೊಳ್ಳಬಹುದು. ಹಾಗಾಗಿ ನಾವೀಗ ಏನು ಮಾಡಿದ್ದೇವೆ, ಪ್ರಕೃತಿಯಲ್ಲಿರುವ ಇಂತಹ ಆಕೃತಿಗಳನ್ನು ನಾವು ಗುರುತಿಸಿದ್ದೇವೆ, ಜೊತೆಗೆ ನಾವು ಇಲ್ಲಿ ಮಾಡಿದ ಹಾಗೆ ಚಿತ್ರ ಮಾಡಿದ್ದೇವೆ, ಆಮೇಲೆ ಆಕೃತಿಗಳನ್ನು ಚಾರ್ಟಿನಿಂದ ಕತ್ತರಿಸಿ ಅಂಟಿಸಿದ್ದೇವೆ. ಹೀಗೆ ಎರಡು ಮೂರು ಚಟುವಟಿಕೆಗಳು ನಮಗೆ ಆಯಿತು. ಇದು ನೀವು ಸಮಯ ಸಿಕ್ಕಾಗೆಲ್ಲ ಇಂತಹ ಚಟುವಟಿಕೆಗಳಲ್ಲಿ ನೀವು ಏರ್ಪಡಬೇಕು. ಬಣ್ಣ ಕೊಡುವ ಚಟುವಟಿಕೆ ನಿಮಗೆ ತುಂಬ ಖುಷಿದಾಯಕವಾದದ್ದು. ಅದೇ ರೀತಿಯಲ್ಲಿ ಚಾರ್ಟ್ ಪೇಪರ್ಗಳನ್ನು ಕತ್ತರಿಸಿ ಅಂಟಿಸಿ ಇಂತಹ ಮನೆಗಳನ್ನು ಮಾಡುವುದು ಕೂಡ ನಿಮಗೆ ಬಹಳ ಖುಷಿ ಕೊಡ್ಬೋದು. ಇಂತಹ ಚಟುವಟಿಕೆಗಳನ್ನು ನೀವು ಮಾಡಬೇಕು ಮಕ್ಕಳೇ. ಇನ್ನು ಅದೇ ರೀತಿಯಲ್ಲಿ ನಮಗೆ ಕೆಲವು ಆಕೃತಿಗಳನ್ನು ಮಡಲಕಡ್ಡಿ ಉಪಯೋಗಿಸಿಕೊಂಡು ಮಾಡ್ಬೋದು. ಮಡಲಕಡ್ಡಿ, ಹಿಡಿಸೂಡಿಗಡ್ಡಿ ಅಲ್ವಾ, ಅವುಗಳನ್ನು ಉಪಯೋಗಿಸಿಕೊಂಡು ಮಾಡ್ಬೋದು. ಈಗ ನಾನು ಮಾಡಿದ ಕೆಲವು ಆಕೃತಿಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದು ನಿಮಗೆ ಕಾಣಬಹುದಲ್ಲ, ಇದು ಇದು ಮಡಲಕಡ್ಡಿಯಿಂದ ಮಾಡಿದಂತಹ ಒಂದು ಏನಿದು ಆಯತ.
ಮಡಲಗಡ್ಡೆಯಿಂದ ಮಾಡಿದಂತಹ ಒಂದು ಆಯತ ನೋಡಿ. ಇದರಲ್ಲಿ ಎಷ್ಟು ಮಡಲಗಡ್ಡೆಗಳಿವೆ? ನಾಲ್ಕು ಮಡಲಗಡ್ಡೆ ಅಲ್ವಾ. ಬದಿಗಳು ಎಷ್ಟೋ ಅಷ್ಟು ಮಡಲಗಡ್ಡೆಗಳಿವೆ. ಆಮೇಲೆ ಮೂಲೆಗಳು ಎಷ್ಟಿವೆ? ನಾಲ್ಕು. ನೋಡಿ, ಮೂಲೆಗಳು ನೇರವಾಗಿವೆ, ನಾಲ್ಕು ಮೂಲೆಗಳು. ಹಾಗಾಗಿ ಇದು ಆಯತ. ಆಯತವನ್ನು ಮಡಲಗಡ್ಡೆಯಲ್ಲಿ ಮಾಡಿದ್ದು ಹೀಗೆ. ಹಾಗಾದರೆ ಇಲ್ಲಿ ಈ ಜಾಯಿಂಟ್ಗಳನ್ನು ನೀವು ನೋಡಿದಿರಬಹುದು ಅಲ್ವಾ. ಈ ಜಾಯಿಂಟ್ಗಳು, ಮೂಲೆಗಳು, ಇದು ಯಾವುದು? ಇದು ಮಡಲಗಡ್ಡೆಯ ಅಲ್ಲ, ಇದು ಸೈಕಲ್ ವಾಲ್ವ್ ಟ್ಯೂಬ್ ಅಂತ ಹೇಳಿ ನಿಮಗೆ ಸಿಗ್ತದೆ. ನೀವು ಪೇಟೆಗೆ ಹೋದರೆ ಅಥವಾ ನಿಮ್ಮ ಪೇರೆಂಟ್ಸ್, ನಿಮ್ಮ ಹೆತ್ತವರು ಪೇಟೆಗೆ ಹೋಗ್ತಿದ್ರೆ ಸೈಕಲ್ ರಿಪೇರಿ ಮಾಡುವ ಅಂಗಡಿಗಳಲ್ಲಿ ಇಂತಹ ಸೈಕಲ್ ವಾಲ್ವ್ ಟ್ಯೂಬ್ಗಳು ಇರ್ತವೆ. ಅವರಿಂದ ತರಲಿಕ್ಕೆ ಹೇಳಿ ನೀವು ಮನೆಯಲ್ಲಿ ಇಂತಹ ಆಕೃತಿಗಳನ್ನು ಮಾಡಬಹುದು. ನೋಡಿ, ಈ ರೀತಿಯ ಒಂದು ಟ್ಯೂಬ್, ಸಣ್ಣ ಸಪೂರದ ವಯರು, ಸಣ್ಣ ಸಪೂರದ ವಯರು, ಇಂಥದ್ದು ನಿಮಗೆ ಪೇಟೆಗಳಲ್ಲಿ ಸಿಗ್ತದೆ. ಇದನ್ನು ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ನಮಗೆ ಈ ರೀತಿಯ ಆಯತಗಳನ್ನು ತಯಾರಿಸಬಹುದು. ಇದು ನೋಡಿ, ನೀವು ಹೀಗೆ ಉದ್ದ ಕೇಳಿದ್ರೆ ಇದು ಆಯತ ಅಲ್ಲ. ನೋಡಿ, ಹೀಗೆ ಮಾಡಿದರೆ ಆಯತಲ್ಲ. ಯಾಕೆ? ಮೂಲೆಗಳು ಸಮಾನವಾಗಿಲ್ಲ ಅಲ್ವಾ, ಮೂಲೆಗಳು ನೇರವಾಗಿಲ್ಲ. ನೋಡಿ, ಇಲ್ಲಿ ಸಣ್ಣ ಮೂಲೆ, ಇಲ್ಲಿ ದೊಡ್ಡ ಮೂಲೆ, ಹಾಗಾಗಿ ಇದು ಆಯತ ಅಲ್ಲ. ನೀವು ಯಾವಾಗ ಅದನ್ನು ನೆಟ್ಟಗೆ ಇಡ್ತೀರಾ, ಮೂಲೆಗಳನ್ನು ನೆಟ್ಟಗೆ ಮಾಡ್ತೀರಾ ಅಥವಾ ನಿಮ್ಮ ಈ ಬದಿಗಳನ್ನು ನೆಟ್ಟಗೆ ಮಾಡ್ತೀರಾ, ಆಗ ಅದು ಆಯತ ಆಗ್ತದೆ. ಹಾಗಾಗಿ ಆಯತ, ಆಯತ ಅಂತ ಹೇಳಿದ್ರೆ ಇದು ನೋಡಿ, ಚೌಕ ನೋಡಿ, ಇದು ನಾಲ್ಕು ಬದಿಗಳು ಇವುಗಳು ಸಮಾನ. ನಾಲ್ಕು ಬದಿಗಳು ಸಮಾನ ಆದರೆ ನಾವು ಚೌಕ ಅಂತ ಹೇಳ್ತೇವೆ. ಆಯತ ಅಂತ ಹೇಳುವುದಿಲ್ಲ, ಆಯತವೇ ಇದು, ಆದರೆ ನಾವು ಚೌಕ ಅಂತ ಹೇಳ್ತೇವೆ. ಇದನ್ನು ಈ ರೀತಿಯಲ್ಲಿ ಮಾಡಬಹುದು. ನೋಡಿ, ಅಂಥದೇ ರೀತಿಯಲ್ಲಿ ಮಾಡಿದಂತಹ ಮತ್ತೊಂದು ಆಯತ, ಮತ್ತೊಂದು ಆಯತ ನಮಗೆ ನೋಡಿ. ಇಂತಹ ಕಡ್ಡಿಗಳನ್ನು ನಾನು ತುಂಬ ಮಾಡಿ ತಂದಿದ್ದೇನೆ. ನೋಡಿ, ನಮಗೆ ಆಯತ ಮಾಡಲಿಕ್ಕೆ ಎರಡು ಸಣ್ಣ ಕಡ್ಡಿ ಮತ್ತು ಎರಡು ದೊಡ್ಡ ಕಡ್ಡಿಗಳನ್ನು ಉಪಯೋಗಿಸ್ಬೋದು. ಹೀಗೆ ಉಪಯೋಗಿಸಿಕೊಂಡು ನಾವೇನು ಮಾಡಬೇಕು, ನಮ್ಮ ಈ ಆಗ ಹೇಳಿದಂತಹ ಸೈಕಲ್ ಟ್ಯೂಬ್ಗಳನ್ನು ಇಲ್ಲಿ ಸಣ್ಣ ಸಣ್ಣ ತುಂಡು ಮಾಡಿ ನಾವು ತಂದಿದ್ದೇನೆ. ಇದನ್ನು ನಮಗೆ ಇದನ್ನು ಒಂದು ದೊಡ್ಡ ಕಡ್ಡಿ, ಒಂದು ಸಣ್ಣ ಕಡ್ಡಿ, ಈ ರೀತಿಯಲ್ಲಿ ನಾವು ಜೋಡಿಸಬೇಕು. ಸಣ್ಣ ಕಡ್ಡಿಗಳ ಅಳತೆ ಸಮಾನ ಆಗಿರಬೇಕು, ದೊಡ್ಡ ಕಡ್ಡಿಗಳ ಎರಡರ ಅಳತೆಗಳು ಸಮಾನ ಆಗಿರಬೇಕು. ಹಾಗಾದರೆ ಮಾತ್ರ ನಮ್ಮ ಆಯತ ಸರಿಯಾಗಬಹುದು. ಇದು ಒಂದು ಹೀಗೆ ಜೋಡಿಸಿ ಮೂರು ಕೋಲುಗಳನ್ನು ಅಥವಾ ಮೂರು ಕಡ್ಡಿಗಳನ್ನು ನಾವು ಮೊದಲು ಮಡಲ ಕಡ್ಡಿಗಳನ್ನು ಮೊದಲು ಜೋಡಿಸಬೇಕು, ಮತ್ತು ಅದನ್ನು ಬೆಂಡ್ ಮಾಡಿ ಒಂದು ಕಡ್ಡಿಯನ್ನು ನಾವು ಜೋಡಿಸಬೇಕಾಗ್ತದೆ. ನೋಡಿ, ಎರಡು ಕಡ್ಡಿ ಜೋಡಿಸಿದ್ದೇನೆ, ಒಂದು ಸಣ್ಣ ಕಡ್ಡಿ, ಒಂದು ದೊಡ್ಡ ಕಡ್ಡಿ. ಆಮೇಲೆ ಒಂದು ಸಣ್ಣ ಕಡ್ಡಿ, ಮತ್ತೊಂದು ದೊಡ್ಡ ಕಡ್ಡಿ. ಇದು ಕಡ್ಡಿ ದೊಡ್ಡದಾದರೆ ಈ ವ್ಯಾಲ್ಯೂ ಟ್ಯೂಬಿನ ಒಳಗೆ ಹೋಗುವುದಿಲ್ಲ, ಸಪೂರದ ಕಡ್ಡಿಗಳಾದರೆ ಬೇಗನೆ ಹೋಗ್ತದೆ. ಹಾಗಾಗಿ ಮೂರು ಕಡ್ಡಿ ಜೋಡಿಸಿದ್ದೇನೆ, ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ಸಣ್ಣದು, ಆಮೇಲೆ ದೊಡ್ಡದು. ಹೀಗೆ ಜೋಡಿಸುವಾಗ ಎರಡು ನೋಡಿ ಈ ರೀತಿಯಲ್ಲಿ ಲಭಿಸ್ತದೆ. ಕೊನೆಗೆ ಇಲ್ಲಿ ಒಂದು ವಾಲ್ವ್ ಟ್ಯೂಬ್ ಹಾಕಬೇಕು, ಹಾಕುವ ನೋಡಿ, ಈ ರೀತಿಯ ಆಯತ ಲಭಿಸ್ತದೆ. ಇಲ್ಲಿ ಈ ಎರಡು ಬದಿಗಳು ಸಮಾನ, ಈ ಎರಡು ಬದಿಗಳು ಸಮಾನ, ಇವುಗಳು ಸಮಾನ, ಇವುಗಳು ಸಮಾನ, ಮತ್ತು ನೆಟ್ಟಗೆ ನಿಂತಿದೆ, ಹಾಗಾಗಿ ಇದೊಂದು ಆಯತ. ಇಂತಹ ಆಯತಗಳನ್ನು ಕೂಡ ನೀವು ರಚಿಸಬೇಕು ಮಕ್ಕಳೇ. ಇಂತಹ ವಾಲ್ಯೂ ಟ್ಯೂಬನ್ನು ನೀವು ತಂದು ಈ ರೀತಿಯಲ್ಲಿ ಆಯತಗಳನ್ನು ಮಾಡಬಹುದು. ನೋಡಿ, ನಾವು ಇದರಲ್ಲಿಯೇ ಮೂರು ಕಡ್ಡಿಗಳನ್ನು ಉಪಯೋಗಿಸಿದರೆ, ಯಾವುದೇ ಮೂರು ಕಡ್ಡಿಗಳನ್ನು ಉಪಯೋಗಿಸಿದರೆ ನಮಗೇನು ಸಿಗ್ತವೆ? ತ್ರಿಕೋನ ಸಿಗ್ತದೆ. ನೋಡಿ, ಇದು ತ್ರಿಕೋನ, ತ್ರಿಕೋನ. ಈ ರೀತಿಯಲ್ಲಿ ಮೂರು ಕಡ್ಡಿಗಳನ್ನು ಉಪಯೋಗಿಸಿಕೊಂಡು ನಮಗೆ ತ್ರಿಕೋನವನ್ನು ಮಾಡಬಹುದು. ನಾಲ್ಕು ಕಡ್ಡಿಗಳನ್ನು ಉಪಯೋಗಿಸಿದರೆ ಆಯತವನ್ನು ಮಾಡಬಹುದು. ಆಯತವನ್ನು ಮಾಡುವಾಗ ಮಾತ್ರ ಎರಡು ಕಡ್ಡಿಗಳು ಸಮಾನ ಆಗಿರಬೇಕು, ಮತ್ತೆರಡು ಕಡ್ಡಿಗಳು ಒಂದೇ ಉದ್ದದ ಕಡ್ಡಿಗಳು ಆಗಿರಬೇಕು. ಬೇಕಾದರೆ ನಮಗೆ ಈ ವಾಲ್ವ್ ಟ್ಯೂಬ್ಗಳನ್ನೇ ಉಪಯೋಗಿಸಿಕೊಂಡು ವೃತ್ತ ಕೂಡ ಮಾಡಬಹುದು. ಸ್ವಲ್ಪ ದೊಡ್ಡ ಕಡ್ಡಿ ನಾವು ತೆಗೆದ್ರೆ ಅದನ್ನು ಹೀಗೆ ಉರುಟಾಗಿ ಬೆಂಡ್ ಮಾಡಿ ನಮಗೇನು ಮಾಡ್ಬೋದು, ಅದಕ್ಕೆ ವಾಲ್ಯೂ ಟ್ಯೂಬ್ ಹಾಕಿದರೆ ಒಂದು ಸರಿಯಾದ ವೃತ್ತ ಕೂಡ ನಮಗೆ ಸಿಗ್ಬೋದು. ವೃತ್ತವನ್ನು ಕೂಡ ಈ ರೀತಿಯಲ್ಲಿ ಮಾಡ್ಬೋದು ನಮಗೆ. ಹಾಗಾಗಿ ಮಡಲಗಡ್ಡೆಗಳಿಂದ ಆಕೃತಿಗಳನ್ನು ತಯಾರು ಮಾಡಿ ಅದರ ಫೋಟೋ ತೆಗೆದು ನೀವು ನಿಮ್ಮ ಟೀಚರಿಗೆ ಕಳಿಸಬೇಕು. ಇನ್ನು ನಿಮ್ಮ ಪಾಠ ಪುಸ್ತಕದ 48ನೇ ಪುಟ ನೋಡಿ ಮಕ್ಕಳೇ, ನಿಮ್ಮ ಪಾಠ ಪುಸ್ತಕದ 48ನೇ ಪುಟ. ಆ 48ನೇ ಪುಟದಲ್ಲಿ ಕೆಲವು ಆಕೃತಿಗಳನ್ನು ಕೊಟ್ಟಿದ್ದಾರೆ. ಯಾವ ಆಕೃತಿಗಳು? ಹುಡುಗನ ಆಕೃತಿ, ಅದೇ ರೀತಿಯಲ್ಲಿ ಒಂದು ಬೆಕ್ಕಿನ ಆಕೃತಿ. ಆಮೇಲೆ 49ನೇ ಪುಟ ನೋಡಿ, ಅಲ್ಲಿ ಕೆಲವು ಆಕೃತಿಗಳನ್ನು ಕೊಟ್ಟಿದ್ದಾರೆ. ಮನೆ ಮತ್ತು ವಾಹನ, ಮನೆ ಮತ್ತು ಒಂದು ಬಸ್ಸಿನ ಆಕೃತಿಯನ್ನು ಕೊಟ್ಟಿದ್ದಾರೆ. ನೀವು ಮಾಡಬೇಕಾದ್ದೇನು? ನೀವು ಆ ವಾಹನಗಳಲ್ಲಿ ಇರುವಂತಹ ಅಥವಾ ಆ ಆಕೃತಿಗಳಲ್ಲಿ ಇರುವಂತಹ ಆಕೃತಿಗಳನ್ನು ಎಣಿಸಿ ನೀವು ಬರಿಬೇಕು.
ನೋಡಿ ಅದಕ್ಕೊಂದು ವರ್ಕ್ಶೀಟ್ ಕೊಟ್ಟಿದ್ದೇನೆ ನಾನಿಲ್ಲಿ. ವರ್ಕ್ಶೀಟ್ ನೋಡಿ, ಆಕೃತಿಗಳ ಚಿತ್ರಗಳನ್ನು ಒಂದು ಬದಿಯಲ್ಲಿ ಕೊಟ್ಟಿದ್ದೇನೆ. ಹಾಗೆ ನೀವು ಏನು ಮಾಡಬೇಕು, ಆ ಪ್ರತಿಯೊಂದು ಚಿತ್ರದಲ್ಲಿ ಎಷ್ಟು ಆಯತಗಳಿವೆ ಅಂತೇಳಿ ಎಣಿಸಿ ಬರೀಬೇಕು, ಎಷ್ಟು ಉರುಟುಗಳಿವೆ ಅಂತೇಳಿ ಎಣಿಸಿ ಬರೀಬೇಕು, ಎಷ್ಟು ತ್ರಿಕೋನಗಳಿವೆ ಅಂತೇಳಿ ಎಣಿಸಿ ಬರೀಬೇಕು. ಪ್ರತಿಯೊಂದು ಆಕೃತಿಗಳಲ್ಲಿ, ಅದು ಹುಡುಗ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು, ಅದೇ ರೀತಿಯಲ್ಲಿ ಮನೆ ಆಗಿರ್ಬೋದು, ಬಸ್ಸು ಆಗಿರ್ಬೋದು, ಪ್ರತಿಯೊಂದರಲ್ಲಿ ಎಷ್ಟು ಆಯತಗಳಿವೆ, ಎಷ್ಟು ತ್ರಿಕೋನಗಳಿವೆ, ಎಷ್ಟು ಉರುಟುಗಳಿವೆ ಅಂತೇಳಿ ನೀವು ಆ ವರ್ಕ್ಶೀಟನ್ನು ಮಾಡಿ ನಿಮ್ಮ ಟೀಚರಿಗೆ ಅದರ ಫೋಟೋ ತೆಗೆದು ಕಳಿಸಬೇಕು. ಇದಿಷ್ಟು ಇವತ್ತಿನ ಈ ಹೋಮ್ವರ್ಕಾಗಿ ನಿಮಗೆ ನಾನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಅಂದರೆ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಗೊತ್ತಿರುವ ಹಾಗೆ ದೋಣಿ ಮಾಡಿದ್ದೇನೆ. ದೋಣಿ ಮಾಡಿ ಆ ದೋಣಿಯಲ್ಲಿ ದೋಣಿಯನ್ನು ಬಿಡಿಸಿ ಅದರಲ್ಲಿ ಬಂದಂತಹ ಆಕೃತಿಗಳು ಎಷ್ಟು ಅಂತೇಳಿ ಎಣಿಸಲಿಕ್ಕೆ ಹೇಳಿದ್ದೇನೆ. ಆ ದೋಣಿಯ ಚಿತ್ರವನ್ನು ನೀವು ನಿಮ್ಮ ಟೀಚರ್ಸಿಗೆ ಕಳಿಸಬೇಕು. ಆಮೇಲೆ ಕಡ್ಡಿಗಳಿಂದ ಆಕೃತಿಗಳನ್ನು ತಯಾರಿಸಿದ್ದೇನೆ. ಚಾರ್ಟ್ ಪೇಪರನ್ನು ಆಕೃತಿಗಳ ರೂಪದಲ್ಲಿ ಕತ್ತರಿಸಿ ಅಂಟಿಸಿ ಅದು ಕೂಡ ಒಂದು ಚಿತ್ರ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ಈಗ ತುಂಬ ಚಟುವಟಿಕೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಒಂದೇ ದಿವಸದಲ್ಲಿ ಖಂಡಿತ ಮಾಡಬೇಡಿ, ದಿನಗಳು ತುಂಬ ಇವೆ, ನಿಮಗೆ ಸಮಯ ಸಿಕ್ಕುವಾಗಲ್ಲ. ಇದನ್ನು ಮಾಡಿ ಚಂದ ಮಾಡಿದರ ಚಿತ್ರಗಳನ್ನೆಲ್ಲ ಮಾಡಿ ಅದರ ಫೋಟೋ ತೆಗೆದು ನಿಮ್ಮ ಟೀಚರಿಗೆ ಕಳಿಸಬೇಕು. ಮಾತ್ರ ಅಲ್ಲ, ಇವುಗಳನ್ನೆಲ್ಲ ಫೋಟೋ ತೆಗೆದು ಕಳಿಸಿದರೆ ಆಗಲಿಲ್ಲ, ಈ ಮಾಡಿದ ವಸ್ತುಗಳನ್ನೆಲ್ಲ ನೀವು ಚಂದ ಮಾಡಿ ಮನೆಯಲ್ಲಿ ಇಡಬೇಕು. ಯಾವಾಗ ಶಾಲೆ ಶುರುವಾಗ್ತದ ಆಗ ನೀವು ಅದನ್ನು ಶಾಲೆಗೆ ತಂದು ನಿಮ್ಮ ಟೀಚರ್ಸಿಗೆ ಅದನ್ನು ತೋರಿಸಬೇಕು. ಇದನ್ನೆಲ್ಲ ನಾವು ಮಾಡಿದ್ದೇವೆ ಅಂತೇಳಿ ಹೇಳಬೇಕು ಅವರಲ್ಲಿ. ಸರಿ ಮಕ್ಕಳೇ, ಇವತ್ತಿನ ತರಗತಿ ಇಲ್ಲಿಗೆ ಮುಗಿಯಿತು. ಮುಂದಿನ ತರಗತಿಯೊಂದಿಗೆ ಈ ಆಕೃತಿಗಳ ಇನ್ನಷ್ಟು ವಿಶೇಷತೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಕೂಡ ತುಂಬ ಆಕೃತಿಗಳನ್ನು, ಅದು ರಟ್ಟಿನಲ್ಲಿ ಆಗಿರ್ಬೋದು, ಹಳೆಯ ಮದುವೆ ಕಾಗದಗಳಲ್ಲಿ ಆಗಿರ್ಬೋದು, ಅಥವಾ ಚಾರ್ಟ್ ಪೇಪರ್ಗಳನ್ನು ಹಣ ಕೊಟ್ಟು ತಂದು ಆಗಿರ್ಬೋದು, ಅಥವಾ ನಿಮಗೆ ಏನು ಸಿಗ್ತದ, ನಾನು ಮೊನ್ನೆ ಹೇಳಿದ ಹಾಗೆ ಬಾಳೆದಂಡು ಕೂಡ ಕಟ್ ಮಾಡಿ ತಂದು ಇಟ್ಟುಕೊಳ್ಬೋದು. ಬೇರೆ ಬೇರೆ ವಸ್ತುಗಳು ನಿಮ್ಮ ಮುಂದಿನ ಆನ್ಲೈನ್ ತರಗತಿ ನೋಡುವಾಗ ಇರಲಿ. ಅವತ್ತು ತುಂಬ ಚಟುವಟಿಕೆಗಳನ್ನು ನಾನು ಹೇಳಿ ಕೊಡ್ತಾ ಇದ್ದೇನೆ ನಿಮಗೆ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ತೆ.